ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಆದರ ಸ್ವಾಗತ ಇವತ್ತಿನ ವಿಷಯ ಕತೆ ಹಾಲು ಈ ಕತ್ತೆ ಎಂದರೆ ಕತ್ತೆತ್ತಿ ಅಗಸವನ್ನು ನೋಡದೆ ಅಗಸನ ಹೊರೆಯನ್ನು ಹೊತ್ತು ತಿರುಗುವ ಪ್ರಾಣಿ ಅಂತ ನಮ್ಗೆಲ್ಲರಿಗೂ ಗೊತ್ತು ಮೊನ್ನೆ ನಂದಿನಿ ಹಾಲು ತರಲಿಕ್ಕೆ ಅಂತ ಅಂಗಡಿಗೆ ಹೋದಾಗ ಹಾಲಕ್ಕ ಕತ್ತೆ ಹಾಲಕ್ಕ ಅಂತ ಕೂಗ್ತಾ ಇರೋದು ಕಾಣ್ತು ಎಮ್ಮೆ ಹಾಲು ಹಸುವಿನ ಹಾಲು ಮೇಕೆ ಹಾಲು ನೋಡಿದ್ದ ನನಗೆ ಈ ಕತ್ತೆ ಹಾಲು ಹೇಗಿರುತ್ತೆ ಅಂತ ಕುತೂಹಲ ಇತ್ತು ಅಲ್ಲಿಂದನೂ ಹಾಲು ಹಿಂಡ್ಕೊಂಡು ಬರೋದನ್ನ ನೋಡಿದ್ದೆ ನಂತರ ಪ್ಯಾಕೆಟ್ ನಲ್ಲಿ ಹಿಡ್ಕೊಂಡು ಬರೋದನ್ನು ಸಹ ನೋಡಿದ್ದೆ ಆದರೆ ಈ ಕತ್ತೆ ಹಾಲನ್ನ ಹಿಂಡ್ಕೊಂಡು ಬರ್ತಾರೋ ಅಥವಾ ಪ್ಯಾಕೆಟ್ ನಲ್ಲಿ ತುಂಬಿಕೊಂಡು ಬರ್ತಾರೋ ಎನ್ನುವ ಕುತೂಹಲ ಇತ್ತು ದಯವಿಟ್ಟು ನೋಡಿ ಈ ದನಿ ಕೇಳಿ ಕತ್ತೆ ಮಾಲೀಕನ್ನ ಮಾತಾಡಿಸ್ದೆ ಆದ್ರೆ ಕತ್ತೆ ಮಾಲೀಕ ಕನ್ನಡ ಬರಲ್ಲ ಅಂದ ಅದಕ್ಕೆ ಹಿಂದಿಯಲ್ಲಿ ಕೇಳಿದೆ ಇದರ ಕತ್ತೆ ಇವನ ಹತ್ರ ಮಾತಾಡಿದ್ರೆ ಉಪಯೋಗ ಇಲ್ಲ ಅಂತ ಹೇಳಿ ಮುಂದೆ ನಾಲ್ಕು ಕತ್ತೆ ಹೊಡ್ಕೊಂಡು ಹೋಗ್ತಾ ಇದ್ದವರ ಹಿಂದೆ ನಾನು ಹೋದೆ ಬೆಳಿಗ್ಗೆ ಸುಮಾರು 7:30 ಆಗಿರ್ಬೋದು ಇವರು ಕಾಲು ನಡಿಗೆಯಲ್ಲಿ ಹೆದ್ದಾರಿ ಪಕ್ಕದಲ್ಲಿ ನಾಲ್ಕು ಕತ್ತೆಗಳನ್ನ ಹೊಡ್ಕೊಂಡು ಹೋಗ್ತಾ ಇದ್ರು ಅಂತೂ ಅವ್ರಿಗಿಂತ ಬಿರುಸಾಗಿ ನಡೆದು ಅವರಿಗೆ ಅಡ್ಡ ಹಾಕದೆ ಅಲ್ಪ ಸ್ವಲ್ಪ ಕನ್ನಡ ಬರ್ತಿದ್ದ ಒಬ್ಬಳನ್ನು ಹಿಡಿದು ಕತ್ತೆ ಹಾಲು 1 ಲೀಟರ್ಗೆ ಎಷ್ಟು ರೇಟು ಅಂತ ಕೇಳಿದೆ ಅದಕ್ಕೆ ಅವಳು ಸಣ್ಣ ಹಿತ್ತಾಳೆ ತರದ ಮುಚ್ಚಳ ತೋರಿಸಿದ್ಲು ಇದು ಕತ್ತೆ ಹಾಲು ಹಿಂಡುವ ಪಾತ್ರೆ ಅಂತ ಆಮೇಲೆ ಗೊತ್ತಾಯ್ತು ಕತ್ತೆ ಹಾಲು ಹಿಂಡಿ ತೋರಿಸ್ತೀರಾ ಅಂತ ಕೇಳಿದ್ದಕ್ಕೆ ಅವಳು ಹಿಂಡಿ ತೋರಿಸಿದ್ಲು ಹಿಂಡಿದ ಹಾಲನ್ನ ನನಗೆ ಕುಡಿಲಿಕ್ಕೆ ಕೊಟ್ಲು ಆದ್ರೆ ನನಗೆ ವಿಡಿಯೋ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಅವರಲ್ಲೇ ಒಬ್ಬರಿಗೆ ಕುಡಿಲಿಕ್ಕೆ ಹೇಳಿದೆ ಕಾರ್ಯವಾಸಿ ಕತ್ತೆ ಕಾಲು ಅಂತ ಹೇಳ್ತಾರೆ ಹಾಗೆ ರೋಗವಾಸಿ ಕತ್ತೆ ಹಾಲು ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅವರಿಂದಲೇ ಕೇಳಿ ಕಮ್ಮು ನಗರಿ ಶೀತ ಕಪ ಕೊಡು ಆಂಧ್ರಕ್ಕೆ ಕನ್ನಡ ಹೌದಾ ಈಗ ಸುಮಾರು ಬೆಳಿಗ್ಗೆ ನೀವು ಹೊರಟ್ರೆ ಎಷ್ಟೊತ್ತಾಗತ್ತೆ ಬೆಳಿಗ್ಗೆ ಹಿಂಗ್ ಸುತ್ತ ಹೊಡಿತಾ ಇದ್ರೆ ಎಷ್ಟು 5 ಗಂಟೆಗೆ ಹೊರಡ್ತೀರಿ ಆಮೇಲೆ ವಾಪಸ್ ಒಂದು ಗಂಟೆವರೆಗೆ ಎಷ್ಟು ಆಗತ್ತೋ ಅದು 1,000-2,000 ಆಗ್ತದೆ ಸರಿ ಆಯ್ತು ಹಿಂಡಿದ ಹಾಲಿಗೆ ದುಡ್ಡು ಕೊಡ್ಲಿಕ್ಕೆ ಹೋದ್ರೆ ಮೊಬೈಲ್ ತೋರಿಸ್ದ ಸ್ಕ್ಯಾನ್ ಮಾಡಿ ದುಡ್ಡು ಕೊಟ್ಟ ನಂತರ ಅನೌನ್ಸ್ಮೆಂಟ್ ಆನ್ ಮಾಡ್ಲಿಕ್ಕೆ ಹೇಳಿದೆ ಒಂದ್ ಕಡೆ ಅನೌನ್ಸ್ಮೆಂಟ್ ನಡೀತಾ ಇದ್ರೆ ಕತ್ತೆ ಗಿಡ ಕಸ ತಿಂತಾ ಇತ್ತು ಕಸವನ್ನೇ ತಿಂದರು ನೀನು ಹಾಲನ್ನೇ ನೀಡುವ ನಮಗೆ ಅಂತ ಗುನುಗುತ್ತಾ ಮನೆ ಕಡೆ ಹೊರಟೆ ಆದ್ರೆ ಕತ್ತೆಗಳು ಹಾಲು ಕೊಡ್ಲಿಕ್ಕೆ ಅಂತ ಮುಂದೆ ಸಾಗಿದವು ಹೋಗುವ ಮುನ್ನ ಕತ್ತೆ ಹಾಲು ಬೇಕಿದ್ರೆ ನನಗೆ ಕಾಲ್ ಮಾಡಿ ಅಂತ ಅವನ ನಂಬರ್ ಸಹ ಕೊಟ್ಟ ನೀವು ಬೇಕಿದ್ರೆ ಮಾಡಿ ನೋಡಿ ರಾಮ್ ಅಂತ ಅವನ ಹೆಸರು ಬೆಂಗಳೂರಿನ ಜಕ್ಕೂರಿನ ಸುತ್ತಮುತ್ತ ಈ ಕತ್ತೆ ಸುತ್ತುತ್ತೆ
ಕಾಲ್ ಮಾಡಿದರೆ ಮನೆ ಬಾಗಿಲಿಗೆ ಕತ್ತೆ ಹಾಲು. ಕತ್ತೆ ಹಾಲ್ರಿ ಅಂತ ಇವರು ಕೂಗ್ತಾ ಹೋಗ್ತಾ ಇದ್ರೆ ಅತ್ತ ಹರಿಯಾಣದ ಹಿಸಾರ್ನಲ್ಲಿ ಹಾಲ್ರಿ ಕತ್ತೆಯ ಡೈರಿನೇ ಇದೆ. ಹರಿಯಾಣದ ಹಿಸಾರ್ನಲ್ಲಿ ದೇಶದ ಮೊದಲ ಕತ್ತೆ ತಳಿ ಅಭಿವೃದ್ಧಿ ಕೇಂದ್ರ ಸಹ ಇದೆ. ಇನ್ನೇನು ಚಳಿಗಾಲ ಸಮೀಪಿಸ್ತಾ ಇದೆ, ಶೀತ, ನೆಗಡಿ, ಕೆಮ್ಮು, ದಮ್ಮು ಇದೆಲ್ಲ ಕಾಮನ್. ಹಾಗಾಗಿ ಈ ಸಾಮಾನ್ಯವಾದ ಕಾಯಿಲೆಗೆ ರೋಗ ನಿರೋಧಕ ಶಕ್ತಿ ಬೇಕು ಅಂತಂದ್ರೆ ಕತ್ತೆ ಹಾಲು ಒಂದು ಅಂತ ವಿಜ್ಞಾನಿಗಳು ಸಹ ಅಥವಾ ಅಧ್ಯಯನ ಮಾಡಿದವರು ಸಹ ಹೇಳ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ, ಹಾಗೆ ಇದರ ಬಗ್ಗೆ ಕಮೆಂಟ್ ಮಾಡಿ, ನಂತರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆ ಜೊತೆಯಲ್ಲಿ ಕತ್ತೆ ಹಾಲಿನ ವಿಷಯ ಇತರರಿಗೂ ಹಂಚಿ. ಮತ್ತೆ ಭೇಟಿಯಾಗೋಣ ಇಂತಹದ್ದೇ ವಿಷಯದ ಜೊತೆ ಮುಂದಿನ ಸಂಚಿಕೆಯಲ್ಲಿ.